ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಅದರಲ್ಲಿ ಬರುವ ಮುಖ್ಯಾಂಶಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ. ಬಸವಣ್ಣನವರ ವಚನಗಳಲ್ಲಿ ನಿಜವಾದ ಭಕ್ತಿ ಹೇಗಿರಬೇಕು ಎಂಬುದನ್ನು ತಿಳಿಸಲಾಗಿದೆ. ಮನ ಬೆರೆತಾಗ ತನು ಕರಗಬೇಕು, ಕಂಡಾಗ ಅಶ್ರುಜಲ ಸುರಿಯಬೇಕು, ನುಡಿದಾಗ ನುಡಿ ಗದ್ಗದವಾಗಬೇಕು, ಇಲ್ಲವಾದರೆ ಅದು ಡಂಬಕತನದ ಭಕ್ತಿಯಾಗುತ್ತದೆ, ಇದರಿಂದ ಯಾವ ಪ್ರಯೋಜನವೂ ಇಲ್ಲವಾಗುತ್ತದೆ. ಹಣವಿದ್ದು ಆಯುಷ್ಯವಿಲ್ಲದಿದ್ದರೆ, ಹೇಡಿಯಲ್ಲಿ ಚಂದ್ರಾಯುಧವಿದ್ದರೆ, ಕುರುಡನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಎಂದು ಇಲ್ಲಿ ತಿಳಿಸಲಾಗಿದೆ. ಕಾಯುವವರೇ ಕೊಲ್ಲಲು ಮುಂದಾದಾಗ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ಮುಂದಿನ ವಚನದಲ್ಲಿ ಬಸವಣ್ಣನವರು ತಿಳಿಸಿದ್ದಾರೆ. ಧರೆಯೇ ಹತ್ತಿ ಉರಿದಾಗ ಏರಿಯೇ ನೀರನ್ನು ಉಂಡರೆ, ಬೇಲಿಯೇ ಹೊಲವನ್ನು ಮೇಯ್ದರೆ, ನಾರಿ ಮನೆಯಲ್ಲಿ ಕಳ್ಳತನವನ್ನು ಮಾಡಿದಾಗ, ತಾಯಿಯ ಹಾಲು ವಿಷವಾದಾಗ ಯಾರಲ್ಲಿ ದೂರುವುದು ಎಂಬುದನ್ನು ಬಸವಣ್ಣನವರು ಇಲ್ಲಿ ಮಾರ್ಮಿಕವಾಗಿ ಪ್ರಶ್ನಿಸಿದ್ದಾರೆ. ಇದಿಷ್ಟು ಬಸವಣ್ಣನವರ ವಚನಗಳ ಬಗ್ಗೆ ತಿಳಿಸಿರುವಂತಹ ಮುಖ್ಯಾಂಶಗಳು.